ಒಂದ್ಸಲ ಅವ್ರು ಸತ್ತು ಬಿದ್ದಾಗ ಅಳ್ಬೇಕಲ್ಲ ಆ ಸೀನಲ್ಲಿ, ಅವ್ರ ಮಕ್ಕದ ಹತ್ರ ಅಳ್ತಿದ್ದೆ, ನನಗೆ ಶೀತ ಆಗಿತ್ತು, ನನ್ನ ಸಿಂಬಳೆಲ್ಲ ಅವ್ರ ಮಕ್ಕದ ಮೇಲೆ ಬೀಳ್ತಾ ಇತ್ತು. ಅವ್ರು ಮಲ್ಕೊಂಡು ಸತ್ತಿದ್ದಾರೆ, ಏಯ್ ಸಿಂಬಳ ಬೀಳ್ತೈತಿ ಮೂಗೊರೆಸ್ಕೊಳ್ಳೋ ಅನ್ನೋರು. ತಾವು ವಾಸ ಮಾಡ್ತಿದ್ದಂಥ ಶಾಂತಿ ನಿಲಯನ ವಿಜಯ ಬ್ಯಾಂಕಿಗೆ 4 ಲಕ್ಷಕ್ಕೆ ಒತ್ತೆ ಇಟ್ಟರು. ಆ ದುಡ್ಡಿಂದ ಹೋಟ್ಲ್ ಸ್ಟಾರ್ಟ್ ಮಾಡಿದರು. ಆಮೇಲೆ ಸಮಾಜದಿಂದ ಮತ್ತು ಮಠದಿಂದ ನಾನ್ ವೆಜ್ ಹೋಟ್ಲ್ ಮಾಡಿದ್ದಂಥ ಬಹಿಷ್ಕಾರವಿತ್ತು. ನನಗಿನ್ನೂ ಮೀಸೆನೇ ಬಂದಿರಲಿಲ್ಲ, ಆಗಲೇ ಕೋರ್ಟ್ ಕಟ್ಟಿ ಅಮ್ಮಾಜಿ ಸಲುವಾಗಿ ಹತ್ತಿದೆ ನಾನು. ದಾವಣಗೆರೆ ಒಳಗೆ ಬಾರಿಗೆ ಬಂದು ಕುಡಿಯೋದೇ ಒಂದು ತಪ್ಪು ಅನ್ನೋ ಭಾವನೆ ಇತ್ತಾಗ. ಸೊ ಹಂಗಾಗಿ ಅದು ಲಾಸ್ ಆಯಿತು. ಲಾಸ್ ಆದ್ಮೇಲೆ ಭಾಳ ಕಷ್ಟಕ್ಕೀಡಾದರು. ಆ ಕಷ್ಟ, ಆ ಬಡ್ಡಿಗ ಸಾಲಗಾರ ಬಂದು ಕೇಳೋದು ನೋಡಿ ಆ ತೆಳ್ಳನ ಗ್ಲಾಸ್ ತೊಗೊಂಡು ಹಣಿಗೆ ತೊಗೊಂಡು ಹೊಡ್ಕೊಂಡು ರಕ್ತ ಎಲ್ಲ ಬಂದು, ಏನಾದರೂ ಮಾಡಿ ನಾವು ರಂಗಭೂಮಿಗೆ ಹೋಗೋದ್ರೆ ಒಳ್ಳೆಯದು ಅಂತ ಹೇಳಿ ಅಮ್ಮಾಜಿಯರ ಸ್ವಂತ ಕಂಪ್ನಿ ಮಾಡಿದರು. ನೂರೊಂದು ನೂರೊಂದು ನೆನಪು. ಮುಂದೆ ನಮ್ಮ ತಂದೆಯವರ ಪರಿಚಯ ಆಯಿತು. ತಂದೆಯವರು ಹೇಗೆ ಪರಿಚಯ ಆದರು? ಅವರು ದಾವಣಗೆರೆ ಸ್ವಲ್ಪ ಶ್ರೀಮಂತ ಮಂತಂದವರು, ಹಣ್ಣುಗಳ ಜೊತೆ ಸ್ವಲ್ಪ ಸ್ನೇಹ ಇತ್ತು. ತಂದೆಯವ್ರ ಹೆಸರು ಸರ್? ಶಾಂತ ಬಸಪ್ಪ ಅಂತ. ಶಾಂತ ಬಸಪ್ಪ. ಶಾಂತ ಬಸಪ್ಪ ಅಂತ ಅವರು ವ್ಯಾಪಾರಸ್ಥರು. ಆಮೇಲೆ ದಿವಸ ಥಿಯೇಟ್ರ್ ಹತ್ರ ಬರ್ತಾಯಿದ್ರು ಅವರು. ಹೀಗೆ ಒಬ್ರಿಗೊಬ್ರಿಗೆ ಪರಿಚಯ ಆಯಿತು. ಹೀಗಾಗಿ ಮದುವೆನೂ ಆಯಿತು. ಮುಂದೆ 2 ವರ್ಷ ಅವರು ಇದ್ದಿದ್ದು. ನಾನು ಆವಾಗ 2 ವರ್ಷದವನಿದ್ದಾಗ ನನ್ನ ತಂದೆನ ಕಳ್ಕೊಂಡೆ. ನಿಮಗೆ 2 ವರ್ಷ ವಯಸ್ಸು ಅಂದರೆ ತಂದೆ ಜ್ಞಾಪಕಗಳೇನೋ ಇದೆಯಾ ಸರ್ ನಿಮಗೆ? ಇಲ್ಲ, ಏನೂ ಇಲ್ಲ. ಇಲ್ಲ ಇಲ್ಲ ಏ ಅಂದರೆ ಬಟ್ ತಂದೆಯವರ ಭಾವಚಿತ್ರ ಎಲ್ಲ ನನಗೆ ತೋರಿಸಿದ್ದಾರೆ ಅಮ್ಮಾಜಿ ಅವರು. ಏನಾಗಿತ್ತು ಸರ್ ತಂದೆಯವ್ರಿಗೆ? ಏನಾಗಿತ್ತು ಅವ್ರಿಗೆ? ಏನೋ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಅಂತ. ಓಕೆ, ಅದು ಅಮ್ಮ ಅವ್ರಿಗೆ ಆಘಾತ ಆಗಿತ್ತಾ? ಆಯ್ತು ಆಯಿತು. ಅಮ್ಮಾಜಿಗೆ ಅವಾಗ 21 ವರ್ಷ. 21 ವರ್ಷ, ಚಿಕ್ಕ ವಯಸ್ಸಿನೂ. ನಿಮಗೆ ಚಂದ್ರೋದರ್ ಸರ್, ನೀವು ಹುಟ್ಟಿದ್ರಿ, 2 ವರ್ಷ ಆಗಿತ್ತು, ತಂದೆನ ಕಳ್ಕೊಂಡಿದ್ರಿ ಅಂತ ಹೇಳಿದ್ರಿ. ತಾಯಿ ರಂಗಭೂಮಿನಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ತೊಡಗಿಸ್ಕೊಂಡ್ರು. ಅದಕ್ಕೆ ಏನು ಅಂದರೆ ಹೆಚ್ಚಾಗಿ ಅವರ ಅಣ್ಣ ತವ್ರ ಮನೆ ಕಡೆ ಬಹಳ ಅಭಿಮಾನ ಇದ್ದರು ಅವರು. ಅವ್ರ ಅಣ್ಣಂದ್ರುಗಳು ಬದುಕು ಚೆನ್ನಾಗಾಗಲಿ, ಅವ್ರ ಜೊತೆ ನಾ ಇನ್ನೂ ದುಡಿಬೇಕು, ನಮ್ಮ ಕರಿಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಇನ್ನೂ ಚೆನ್ನಾಗಿ ಬೆಳಿಬೇಕು, ಅದೊಂದು ಮಟ್ಟಕ್ಕೆ ಬರಬೇಕು, ತನ್ನ ತಂದೆಯ ಆಸೆ ಈಡೇರಬೇಕು, ತಾಯಿಯ ಆಸೆ ಈಡೇರಬೇಕು, ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಡೆಡಿಕೇಶನ್ಗೆ ಹೋದ್ರು ಅವರು. ನಿಮ್ಮನ್ನು ಅಂದರೆ ನೀವು ಚಿಕ್ಕ ಕೂಸು, ಇನ್ನು 2 ವರ್ಷ ಅಂತಂದರೆ ಪಾಪ ತುಂಬ ಚಿಕ್ಕ ಕೂಸು ನೀವು. ಅವಾಗ ಅಮ್ಮ ನಾಟಕಗಳಲ್ಲಿ ಬ್ಯುಸಿಯಾಗಿದ್ದರು, ನಿಮ್ಮನ್ನು ಲಾಲನೆ ಪಾಲನೆ ಮಾಡಿದ್ದು ನೋಡಿಕೊಂಡಿದ್ದು ನಮ್ಮ ದೊಡ್ಡಮ್ಮ ಗೌರಮ್ಮ ಅಂತ, ಅವರ 2ನೇ ಅಕ್ಕ. ಮೊದಲನೇ ಅಕ್ಕ ಗಿರಿಜಮ್ಮ, 2ನೇ ಅಕ್ಕ ಗೌರಮ್ಮ. ಅವ್ರಿಗೆ ಮಕ್ಕಳಿರಲಿಲ್ಲ. ಅವ್ರ ಉಡಿಲಿ ನನ್ನ ಹಾಕಿದರು 2 ವರ್ಷದವನಿದ್ದಾಗ. ಅದಾದ ನಂತರ ಅವ್ರು ನನ್ನ ಪಾಲನೆ ಮಾಡಿದ್ರು. ಅಮ್ಮ ಅಮ್ಮ ಅಂತ ನಾನು ನಮ್ಮ ದೊಡ್ಡಮ್ಮಗೆ ಅಮ್ಮ ಅಮ್ಮ ಅಂತ ಕರೀತಾ ಇದ್ದೆ. ಇವ್ರು ನಮ್ಮಮ್ಮ ಅಂತ ನನಗೆ ಗೊತ್ತಾಗಿದ್ದು 13ನೇ ವಯಸ್ಸಿಗೆ. ಅಯ್ಯೋ, ನಿಮ್ಮ 13ನೇ ವಯಸ್ಸಿಗೆ ಇವ್ರನ್ನ ತಾಯಿ ಅಂತ ಗೊತ್ತಾಗಿರೋದು. ಯಾಕೆಂದರೆ ಇವ್ರು ನಾಟಕಕ್ಕೆ ಹೋಗ್ತಾಯಿದ್ರು, ನನ್ನ ಕಾನ್ವೆಂಟ್ಗೆ ಹಾಕಿದ್ರು. ಫಸ್ಟು ಕಾಯಿಪೇಟೆಯಲ್ಲಿ ಬಸವೇಶ್ವರ ಶಾಲೆಗೆ ಹಾಕಿದ್ರು, ಗುಡಿ ಪಕ್ಕದ ಶಾಲೆಗೆ ಹಾಕಿದ್ರು. ಆಮೇಲೆ ಇವರು ಒಂದೊಂದು ಸಲ ಹೋಗ್ಬಿಟ್ರೆ 1 ವರ್ಷ 6 ತಿಂಗಳು ನಾಟಕ ಕಂಪ್ನಿ ಬಿಟ್ಟು ಬರೋಕ್ಕಾಗಲ್ಲ. ರಾತ್ರಿ ನಾಟಕಗಳು, ಬೆಳಗ್ಗೆ ಮತ್ತೆ ಕರ್ತವ್ಯ, ಪ್ರಾಕ್ಟೀಸು ಅವೆಲ್ಲ ಇರ್ತಿತ್ತಲ್ಲ. ಮತ್ತು ಕ್ಯಾಂಪ್ ಕ್ಲೋಸ್ ಆಗಿ ಮುಂದಿನಗೆ ಶಿಫ್ಟ್ ಆಗಬೇಕಾದ್ರೆ ಏನು ಗ್ಯಾಪ್ ಇರ್ತಿತ್ತಲ್ಲ ನಡುವೆ ಅಂತರ, ಆವಾಗ ಮಗನ ನೋಡೋಕ್ಕೆ ಅಂತ ಬರ್ತಿದ್ರು. ಬಂದು 2 ದಿವಸ ಇರ್ತಿದ್ರು ಅಕ್ಕನ ಜೊತೆಗೆ, ನನ್ನ ಮುದ್ದು ಮಾಡ್ತಿದ್ರು, ಹೋಗ್ತಿದ್ರು ಅಷ್ಟೇ. ಆಮೇಲೆ ಎಲ್ಲ ದಿನಗಳಲ್ಲೂ ದೊಡ್ಡಮ್ಮನ ಜೊತೆಗೆ ಇದ್ದಿದ್ದರೆ ಇವರೇ ಅಮ್ಮ 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 ಅಂತಿದ್ದೆ. ಅವ್ರಿಗೆ ಬೇರೆ ಮಕ್ಕಳು ಬೇರೆ ಇರಲಿಲ್ಲ. ಹೀಗೆ ಆಮೇಲೆ ಒಂದು ಸಲ ಏನಾಯಿತು, ನಮ್ಮ ದೊಡ್ಡಮ್ಮನ ಯಜಮಾನರು ದೊಡ್ಡಪ್ಪ ಅವರು ಚನ್ನಬಸಪ್ಪ ಅಂತ, ಅವರು ಅಷ್ಟಕ್ಕಷ್ಟೇ ವ್ಯಾಪಾರಸ್ಥರು. ಅವ್ರಿಗೆ ಮಕ್ಕಳಿರಲಿಲ್ಲಲ್ಲ. ಹೀಗಾಗಿ ಒಂದು ಸಲ ನಮ್ಮ ದೊಡ್ಡಪ್ಪನ ಮನೆಯಲ್ಲೇ ಇದ್ದರು ಅಮ್ಮ, ಅಕ್ಕನ ಮನೆಯಲ್ಲೇ ಇದ್ದರು. ಅವಾಗ ಜೊತೆಗೇ ಇಬ್ಬರು ಭಾಳ ಅಕ್ಕ ತಂಗಿಯವರು ಅಂದರೆ ಭಾಳ ಅನ್ಯೋನ್ಯವಾಗಿ, ಅಂದರೆ ಒಬ್ಬನ ಬಿಟ್ಟು ಒಬ್ಬರು ಇರ್ತಿದ್ದಿಲ್ಲ. ಅವ್ರ ಕಷ್ಟ ಸುಖ ಇವ್ರು ತಿಳ್ಕೊತಾಯಿದ್ರು, ಇವ್ರ ಕಷ್ಟ ಸುಖ ಅವ್ರು ತಿಳ್ಕೊತಾಯಿದ್ರು. ಒಂದು ದಿವಸ ಏನೋ ನಾಟಕಕ್ಕೆ ಹೋಗ್ಬಂದು ಸುಸ್ತಾಗಿ ಮನೆಯಲ್ಲಿ ಮಲಗಿದ್ರು. ಓಡಾಡೋ ದಾರಿಲಿ ಅಡ್ಡ ಅಮ್ಮಾಜಿ, ಏ ನಿಮ್ಮ ತಂಗಿಗೆ ಹೇಳು ಹಿಂಗೆಲ್ಲ ಮಕ್ಕಂಡ್ರೆ ಅಡ್ಡಾಡೋಕ್ಕೆ ತೊಂದರೆ ಆಗ್ತೈತಿ, ಯಾರು ಬರೋ ಹೋಗೋ ಜನ ಅಂತ ಅಂದರು. ಅವತ್ತು ಅಮ್ಮಾಜಿ ತೀರ್ಮಾನ ಮಾಡಿಕೊಂಡ್ರು ನಾನು ಸ್ವಂತ ಮನೆ ಕಟ್ಕೋಬೇಕು ಅಂತ. ಹೀಗಾಗಿ ಅವರು ಪಿ ಜಿ ಎಕ್ಸ್ಟೆನ್ಷನ್ನಲ್ಲಿ 62ನೇ ಇಸ್ವಿಯಲ್ಲಿ ಒಂದು ಸೈಟ್ ತೊಗೊಂಡ್ರು. ಅದು ಹೆಂಗಿತ್ತು ಸೈಟು ಅಂದರೆ, ಒಬ್ಬರು ಬ್ರಾಹ್ಮಣರವರು ಅವ್ರದ್ದು ಮುಂದ್ಗಡೆ ಖಾಲಿ ಇತ್ತು ಜಾಗ, ಹಿಂದ್ಗಡೆ ಅವ್ರ ಮನೆ ಇತ್ತು. ಆ ಮುಂದಗಡೆ ಖಾಲಿ ಜಾಗನ ಮಾರ್ತೀವಿ ಅಂತ ಅವರು ಹೇಳಿದರು. ಹೀಗಾಗಿ ಅಮ್ಮಾಜಿ ಅಷ್ಟೇ ಸಣ್ಣದಾದರೂ ಸಾಕು ಅಂತ ಒಂದು 40 ಸೈಟ್ನ ತಗೊಂಡ್ರು. ತಮ್ಮ ಅಣ್ಣ ಏನು ದುಡಿಮೆ ಒಳಗೆ ಕೊಡ್ತಾಯಿದ್ರು ಅದೇ ದುಡ್ಡನ್ನು ಕೂಡಿಸ್ಕೊಂಡು ತೊಗೊಂಡ್ರು. ಆವಾಗ ಒಂದು ಸ್ವಲ್ಪ ಅವ್ರ ತಾಯಿನೂ ಹೆಲ್ಪ್ ಮಾಡಿದ್ರು ಅದು ತೊಗೊಳಕ್ಕೆ. ಅಂದರೆ ನಮ್ಮ ಅಜ್ಜಿ ಶಾಂತಮ್ಮನವರೆಲ್ಲ ಮಗಳಿಗೆ ಅಂತ ಒಂಚೂರು ಸಹಾಯ ಮಾಡಿದ್ರು. ಆವಾಗ ಸೈಟ್ ತೊಗೊಂಡ್ರು. ಹಾಗೆ ಅಲ್ಲೊಂದು ಮನೆ ಆಯಿತು. ಅದಕ್ಕೆ ಮುಂದೆ ಅವ್ರ ತಾಯಿ ಹೆಸರೇ ಇಟ್ಟರು, ಶಾಂತಿ ನಿಲಯ ಅಂತ. ಆ ತಾಯಿ ಮೇಲೆ ಅತ್ಯಂತ ಭಕ್ತರು ಅವರು. ಮೊನ್ನೆ ನೀವು ನಡೀತಾ ಹೋಗ್ತಾ ಹೇಳಿದ್ರೆ ಅದು ಇವಾಗ ಕಮರ್ಷಿಯಲ್ ಆಗಿದೆ. ಅದೇ ಜಾಗ, ಅದೇ 1962 62 ಆವಾಗ ನನಗೆ 4 ವರ್ಷ. ನಾನು ಹುಟ್ಟಿದ 1959 ಉಗಾದಿ ದಿವಸ ಬೆಳಗಿನ ಜಾವ 6:30 ಶುಕ್ರವಾರ. ಚಂದ್ರನನ್ನು ನೋಡಿ ಬಂದು ನನ್ನ ಹಡಿದ್ರಂತೆ. ಅದ್ರ ಹಿಂದಿನ ದಿವಸ ಸಾಯಂಕಾಲ ಚಂದ್ರ ದರ್ಶನ ಮಾಡಿದ್ರಂತೆ. ಬೆಳಗ್ಗೆ ಶುಕ್ರವಾರ ದಿವಸ ನಾನು ಹಡಿದ್ರಂತೆ. ಹಿಂಗಾಗಿ ನನ್ನ ಹೆಸರು ಚಂದ್ರಧರ ಅಂತ ಇಟ್ಟರು ಅಮ್ಮಾಜಿ. ಚಂದ್ರಧರ ಅಂದರೆ ಚಂದ್ರನನ್ನು ಹೊತ್ತಿರ್ತಕ್ಕಂಥ ಈಶ್ವರ ಅಂತ. ಓಕೆ, ಅವಾಗ ನೀವು ಏನು ಈ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂತ? ಇಲ್ಲ, ನಮಗೇನಪ್ಪ ಅಂದರೆ ಈ ಕ್ರಿಸ್ಮಸ್ ಹಾಲಿಡೇ ಮತ್ತು ಸಮ್ಮರ್ ಹಾಲಿಡೇಸ್ ಅಂತ ಏನು ಬಿಡ್ತಿದ್ರಲ್ಲ, ಅವ ನಾಟಕ ಕಂಪ್ನಿಗೆ ಕರ್ಕೊಂಡು ಹೋಗೋರು. ಅಮ್ಮ ಅಲ್ಲೇ ಇರ್ತಿದ್ರಲ್ಲ, ಆವಾಗ ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳೋರು ಚಂದ್ರನ್ ಕರ್ಕೊಂಬ ರಜಾ ಐತಲ್ಲ ಅಂತ. ಆವಾಗ ನಾಟಕ ಕಂಪ್ನಿಗೆ ಹೋಗ್ತಿದ್ವಿ. ಅಲ್ಲೆಲ್ಲ ನಮ್ಮ ಮಾವನ ಮಕ್ಕಳು ಇರ್ತಿದ್ರು, ಅವ್ರ ಜೊತೆ ಎಲ್ಲ ಕೂಡ್ಕೊಂಡು ಆಡ್ಕೊಂಡು ರಜಾ ಕಳ್ಕೊಂಡು ಬರ್ತಾ ಇದ್ದೆ. ಅಂದರೆ ನಮ್ಮ ಗೀತಾ ಮೇಡಮ್ ಅಂದರೆ ತ್ರಿವೇಣಿ ಮೇಡಮ್ ಅವ್ರನ್ನೂ ಅವಾಗಿಂದನೇ ನೋಡ್ಕೊಂಡೆಲ್ಲ ಬಂದಿದ್ದೀವಿ. ಓಕೆ, ಅದಾದ ನಂತರ ಒಂದು ಸಲ ಮೈಸೂರು ಕ್ಯಾಂಪಲ್ಲಿ ರಜಕ್ಕೆ ಹೋಗಿದ್ದೆ ನಾನು. ರಜಕ್ಕೆ ಹೋದಾಗ ನನ್ನ ಕೈಲಿ ಪಾತ್ರ ಮಾಡಿಸಿದ್ರು ಅವರು ಅಮ್ಮಾಜಿಯವರು. ಚಂದ್ರ ಬಂದನೇ ಅವನಿಗೊಂದು ಪಾಠ ಮಾಡಿಸ್ರಿ. ಏನು ಪಾತ್ರ ಮಾಡಿದ್ರಿ? ಆವಾಗ ಬೆಳ್ಳಿ ಬಂಗಾರ ಅಂತ ಒಂದು ನಾಟಕ ಆಡ್ತಾಯಿದ್ರು. ಅದರಲ್ಲಿ ಅವ್ರ ಮಗನ ಪಾತ್ರ ಮಾಡಿದೆ ನಾನು, ಅಮ್ಮನ ಮಗನ. ಒಂದು ಭಿಕ್ಷಕರ ಸೀನ್ ಬರುತ್ತೆ. ಅಕ್ಕ ತಮ್ಮ ಇಬ್ಬರು ಸೇರಿ ಭಿಕ್ಷದ ರಸ್ತೆ ಸೀನ್ ನಾವು ಅಂತೀವಿ, ನಾವು ರೋಡ್ ಸೀನಿಗೆ ಬರ್ತೀವಿ. ಆವಾಗ ಅಲ್ಲೊಂದು ಹಾಡು ಭಾಳ ಕ್ಲಾಪ್ಸ್ ಬೀಳೋದು. ಏನು ಹಾಡು? ನೋಡಿ ಬಾರೋ ಕಾಶಿ ಮಧುರ, ನೋಡಿ ಬಾರೋ ದ್ವಾರಕ ನಗರ, ಈ ಹಾಡಿತ್ತು. ಇದನ್ನು ಹೇಳ್ಕೊಂಡು ನಾಟಕ ಈ ಹಾಡಲ್ಲಿ ಭಿಕ್ಷೆ ಬೇಡ್ತಿದ್ವಿ ನಾವು, ತಂದೆ ತಾಯಿ ಅಕ್ಕ ತಮ್ಮ. ಆವಾಗ ನನ್ನ ಕ್ಯಾರೆಕ್ಟ್ರಿಗೆ ಕ್ಲಾಪ್ಸ್ ಬಿದ್ದು ಕಾಸು ಹೋಗಿಯಾರು. ಅಮ್ಮ ತುಂಬ ಖುಷಿ ಇರೋರು. ಒಂದ್ಸಲ ಅವ್ರು ಸತ್ತು ಬಿದ್ದಾಗ ಅಳಬೇಕಲ್ಲ ಆ ಸೀನಲ್ಲಿ, ಅವ್ರ ಮಕ್ಕದ ಹತ್ರ ಅಳ್ತಿದ್ದೆ. ನನಗೆ ಶೀತ ಆಗಿತ್ತು, ನನ್ನ ಸಿಂಬಳೆಲ್ಲ ಅವ್ರ ಮಕ್ಕದ ಮೇಲೆ ಬೀಳ್ತಾ ಇತ್ತು. ಅವ್ರು ಮಲ್ಕೊಂಡು ಸತ್ತಿದ್ದಾರೆ, ಏಯ್ ಸಿಂಬಳ ಬೀಳ್ತೈತಿ ಮೂಗೊರೆಸ್ಕೊಳ್ಳೋ ಅನ್ನೋರು. ಸೊ ನೈಸ್, ಎಂಥ ಮೆಮೊರೀಸ್ ನೋಡಿ ಅದೆಲ್ಲ. ನಾನು ಈ ರಂಗಭೂಮಿ ನಾಟಕ ಇದು ನಡೀತಾ ಇದೆ, ಜೊತೆಗೆ ನಿಮ್ಮ ವಿದ್ಯಾಭ್ಯಾಸನೂ ನಡೀತಾ ಇದ್ರಿ. ಕಾಲೇಜೆಲ್ಲ ಎಲ್ಲಿ ಮಾಡಿತ್ತು ಚಂದ್ರಧರ್ ಅವರು? ಇಲ್ಲ, ನಾನು 8th ಸ್ಟ್ಯಾಂಡರ್ಡಿಗೆ ಬಂದಾಗ ನನ್ನನ್ನು ಕೆಡ್ಡಕ್ಕೆ ಕೆಡವಿದ್ರು ಅಮ್ಮಾಜಿ. ಅಂದರೆ ಸ್ವಲ್ಪ ಉಡಾಳಾಗಿದ್ದೆ ನಾನು. 8th ಬರೋ ಅಷ್ಟೊತ್ತಿಗೆಲ್ಲ ಪ್ರೌಢಾವಸ್ಥೆ ಅಲ್ಲ, ಸ್ವಲ್ಪ ಉಡಾಳಾಗಿದ್ದೆ. ಆಮೇಲೆ ಗರ್ಲ್ ಫ್ರೆಂಡ್ ಬೇರೆ ಇದ್ದಾರೆ ಅಂತ ಹೇಳಿ ಆವಾಗ ಸ್ವಲ್ಪ ಅಮ್ಮಾಜಿ ಏನು ಮಾಡಿದ್ರು, ಇವನು ಹಿಂಗಿದ್ರೆ ಬಿಟ್ಟರೆ ಉಳಿಯಲ್ಲ, ಇವನು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಇವನಿಗೆ ಅಂತಂದೇಳಿ. ಅವರು ಅತ್ಯಂತ ಆತ್ಮೀಯರೊಬ್ಬರಿದ್ದರು, ಕನ್ನಡಪ್ರಭ ರಿಪೋರ್ಟ್ರು ಸುರೇಶ್ ದೀಕ್ಷಿತ್ ಅಂತ. ಅವರು ಸ್ಟೇಟ್ ಲೆವೆಲ್ ರಿಪೋರ್ಟ್ರು. ಅಮ್ಮಾಜಿಯವರ ಸ್ವಲ್ಪ ಹೆಚ್ಚು ಕಮ್ಮಿ ಹಿರೇಮಗ ಅಂದರೂ ತಪ್ಪಿಲ್ಲ. ಅಮ್ಮಾಜಿಯವ್ರಿಗೆ ಭಾಳ ರೈಟ್, ನಮ್ಮ ಅಣ್ಣನ ಸ್ಥಾನದಲ್ಲೇ ಇದ್ದರು. ಅಮ್ಮಾಜಿಯವ್ರು ಹೇಳಿದ್ರು, ಸುರೇಶ್ ಇವನು ಏನಾರ ಮಾಡಿ ಒಳ್ಳೆ ಇನ್ಸ್ಟಿಟ್ಯೂಟ್ ಕಾಲೇಜಿಗೆ ಹಾಕ್ಬೇಕಪ್ಪ ಅಂದರು. ಅವ್ರೇನಂದರು, ನೋಡಿ ಅಮ್ಮ, ಮೈಸೂರಲ್ಲಿ ರಾಮಕೃಷ್ಣ ವಿದ್ಯಾಶಾಲಾ ಅಂತ ಇದೆ, ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಅದು ಊಟನಾಗುತ್ತೆ ವಿದ್ಯಾಭ್ಯಾಸನಂತೆ, ಅಲ್ಲಿ ಯಾರೂ ಫೇಲ್ ಆದಾರೇ ಇಲ್ಲ, ತುಂಬ ಡಿಸಿಪ್ಲಿನ್ ಕಲಿಯುವಂಥ ಒಂದು ಸಂಸ್ಥೆ ಅದು. ಹೌದು, ರಾಮಕೃಷ್ಣ ಆಶ್ರಮ. ಹಾಂ, ಅಲ್ಲಿಗೆ ಹಾಕ್ಬಿಡೋಣ ಅಂತ ಅವ್ರು ಐಡಿಯಾ ಕೊಟ್ಟರು. ನಾನು ಉಡಾಳ ಇದ್ನಲ್ಲ, ಇವನು ತಗೊಂಡೋಗಿ ಹೆಂಗೆ ಬಿಡೋದು ಅಂತಂದೇಳಿ, ಇಲ್ಲ ಮೈಸೂರು ನೋಡೋಕೆ ಹೋಗೋಣ ಬರ್ರಿ ಅಂತ ಕರ್ಕೊಂಡೋದ್ರು. ಸುರೇಶ್ ದೀಕ್ಷಿತರು ಅಮ್ಮಾಜಿ ನಾವು ಎಲ್ಲ ಹೋದ್ವಿ ಕಾರಲ್ಲಿ. ಚಾಮುಂಡಿ ಬೆಟ್ಟ ತೋರಿಸಿದ್ರು, ಝೂ ತೋರಿಸಿದ್ರು, KRS ತೋರಿಸಿದ್ರು, ಎಲ್ಲ ತೋರಿಸಿದ್ರು. ಭಾರಿ ಖುಷಿಯಾಗಿದ್ದೆ. ಆವಾಗ ಒಂದು ಸ್ವಲ್ಪ ಸಿನಿಮಾದ ನಟರ ಥರ ಬಟ್ಟೆ ಹೊಲಿಸ್ತಾ ಇದ್ದೆ ನಾನು. ಸ್ಟೈಲು ಶತ್ರುಘ್ನ ಸಿನ್ಹಾ ಸ್ಕಾಫ್ ಕಟ್ಟೋದು ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಆಶ್ರಮಕ್ಕೆ ಕರ್ಕೊಂಡೋದ್ರು. ಇಲ್ಲಿ ಹುಡುಗರು ಆಶ್ರಮ ಭಾಳ ಚೆನ್ನಾಗಿದೆ ನೋಡೋಣ ಅಂತ ಕರ್ಕೊಂಡೋದ್ರು. ಆಮೇಲೆ ಅಮ್ಮಾಜಿ ಅವರಿಬ್ಬರು ಸೇರಿ ಒಂದು ಡ್ರಾಮಾ ಆಡಿದರು. ನೋಡಿ ತಂದೆ ತಾಯಿ ಬಿಟ್ಟು ಮಕ್ಕಳು ಹೇಗಿದ್ದಾರೆ ಇಲ್ಲಿ, ಅವ್ರ ತಂದೆ ತಾಯಿ ನೆನಪಾಗಲ್ವಾ ಅಂತ ಅಂದರು ಅಮ್ಮಾಜಿ. ನಾನು ಸ್ವಲ್ಪ ಎಮೋಷ್ನಲ್ ಇದ್ನಲ್ಲ, ಬಿಟ್ಟರೆ ನಾನು ಇರ್ತೀನಿ ಅದೇನು ದೊಡ್ಡದು ಅಂದೆ. ನಿನ್ನ ಕೈಯಲ್ಲಿ ಇರೋಕ್ಕಾಗತ್ತೆ ನಮ್ಮನ್ನು ಬಿಟ್ಟು ಅಂತ ಅಂದರು ಅಮ್ಮಾಜಿ. ಬಿಟ್ಟು ನೋಡ್ರಿ ನಾನು ಇರ್ತೀನಿ ಅಂದೆ. ಅವ್ರೇನು ಮಾಡಿದ್ರು, ಸುರೇಶ್ ದೀಕ್ಷಿತ್ ಐಡಿಯಾ ಮಾಡಿ, ನಾಳೆ ಒಂದೇನೋ ಎಕ್ಸಾಮ್ ಇದೆ ಅಂತ ಅದನ್ನು ಬರ್ಸ್ಬಿಡೋಣ, ನೋಡೋಣ ಇವನು ಪಾಸ್ ಆಗ್ತಾನೇನೋ ಅಂತ ಅಂದರು. ಜನರಲ್ ನಾಲೆಡ್ಜ್ ಟೆಸ್ಟಿಗೆ ಕೂರಿಸಿದ್ರು ನನ್ನ, ಪಾಸ್ ಆಗ್ಬಿಟ್ಟೆ. ಪಾಸ್ ಆಗ್ಬಿಟ್ಟೆ ಇವರೇ ರಘುರಾಮ್ ಅವರೇ ಅಮ್ಮಾಜಿ ಅವರು ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿಸ್ಬಿಟ್ರು. ತಮಾಷೆಗಾಗಿದ್ದು ಸೀರಿಯಸ್ ಆಯ್ತು. ಸೀರಿಯಸ್ ಆಯಿತು. ಹೇಗಿತ್ತು ಸರ್ ನಿಮ್ಗೆ ಅದು? ಆಮೇಲೆ ನಾನು ಮೊದಲನೇ ದಿವಸ ಏನು ಭಾರಿ ಸ್ಟ್ರಾಂಗ್ ಆಗೇ ಇದ್ದೆ. ಆಮೇಲೆ ನಾನು ಹಾಕೊಂಡು ಉಲ್ಲನ್ ಪ್ಯಾಂಟು ಶರ್ಟ್ ಎಲ್ಲ ತೆಗೆದ್ಬಿಟ್ಟು ಹಾಫ್ ನಿಕ್ಕರು ನೀಲಿ ಅಂಗಿ ಕೊಟ್ಟರು, ಯೂನಿಫಾರ್ಮ್ ಕೊಟ್ಟರು. ನನ್ನ ನಂಬರ್ 116 ಅವಾಗ. 116 ಅಲ್ಲೆಲ್ಲ ರೋಲ್ ನಂಬರೇ. ಆಮೇಲೆ ಒಂದು ದಿವಸ ಸುಮ್ಮನೆ ಹೆಂಗೋ ತಡ್ಕೊಂಡೆ, 10th ಸ್ಟ್ಯಾಂಡರ್ಡ್ ಹುಡುಗರೆಲ್ಲ ಇದ್ರಲ್ಲ, ನಾನು ಸೇರಿದ್ದು 8th ಗೆ, ಹೆಂಗೆಂಗೋ ಸಹ ತಡ್ಕೊಂಡಿದ್ದೆ. 2ನೇ ದಿವಸ ತುಂಬ ಹೊಚ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ಟೆ. ಸೊ ಇನ್ನೊಂದ್ಸಲ ಪಾಪ. ಅದಾದ ನಂತರ ಮತ್ತೆ 10th ಸ್ಟ್ಯಾಂಡರ್ಡ್ ಹುಡುಗರಿಗೆ ಅದೆಲ್ಲ ರೂಢ ಇತ್ತಲ್ಲ, ಅವ್ರು ನಮ್ಮನ್ನು ಸಮಾಧಾನ ಮಾಡಿ ನಾವು ಹಂಗೆ ಕಣಪ್ಪ ಬಂದಿರೋದು ಹಂಗೆ ಹಿಂಗೆ ಅಂತ ಹೇಳ್ಕೊತ, ಸ್ವಾಮೀಜಿಯವರ ಒಂದು ಪ್ರೀತಿ ವಾತ್ಸಲ್ಯ, ಸುರೇಶಾನಂದ್ಜಿ ಅಂತ ಕರೆಸ್ಪಾಂಡೆಂಟ್ ಇದ್ದರು, ಅವ್ರು ನನ್ನನ್ನು ಭಾಳ ಹಚ್ಕೊಂಡು ಮಾಡಿದ್ರು. ಹೀಗಾಗಿ 8th 9th 10th ಅಲ್ಲಿ ಒಳ್ಳೆ ಮಾರ್ಕ್ಸಲ್ಲಿ ಅಂದರೆ ಪರಿವರ್ತನೆ ಆಯಿತಾ ಸರ್? ಆಯಿತು ಆಯಿತು, ನಿಜವಾಗಿ ಆಯಿತು. ರಾಮಕೃಷ್ಣ ಆಶ್ರಮದ ತಮ್ಮ ವಿದ್ಯಾಭ್ಯಾಸ ಮುಗಿಸಿದೆ. ಆಮೇಲೆ ವಾಪಸ್ ದಾವಣಗೆರೆಗೆ ಬಂದೆ. ಅಮ್ಮಾಜಿಯವರು ಅಷ್ಟೊತ್ತಿಗಾಗಲೇ 1975. ಅಮ್ಮಾಜಿಯವರು ಸ್ವಲ್ಪ ಕಂಪ್ನಿಯಲ್ಲಿ ಅಣ್ಣ ತಮ್ಮಂದರು ಮತ್ತು ಇತರೆ ಕಲಾವಿದರು ಎಲ್ಲ ಸ್ವಲ್ಪ ಗೊಂದಲಗಳಿತ್ತು. ಹೀಗಾಗಿ ಯಾಕೆ ಮನಸ್ತಾಪ ಮಾಡಿಕೊಂಡು ದಾವಣಗೆರೆಗೆ ಬಂದರು ಅಮ್ಮಾಜಿ. ಅವ್ರ ಅಣ್ಣ ಅವರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ತಾತ್ಪೂರ್ತಿಕವಾಗಿ ಬಂದರು. ಬಂದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಇವರ ನಾಟಕದ ಹುಬ್ಬಳ್ಳಿ ಆ ಕಡೆಯೆಲ್ಲ ಹೆಸರಾದಂಥ ಕೆಲವೊಂದು ದೊಡ್ಡ ದೊಡ್ಡವರ ಪರಿಚಯ ಇತ್ತು ಅಮ್ಮಾಜಿಯವ್ರಿಗೆ. ಏನಾದರೂ ಒಂದು ವ್ಯವಹಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮಾಜಿಯವರು ಶಕ್ತಿ ಟಾಕೀಸ್ ಓನರು ಮಲ್ಲಿಕಾರ್ಜುನಪ್ಪ ಹೆಗ್ಡಾಳ್ ಅಂತ, ಬಾಗಲಕೋಟೆ ಶಕ್ತಿ ಟಾಕೀಸ್ ಓನರು ಪ್ರಹ್ಲಾದಪ್ಪ ಸಕ್ರಿ ಅಂತ, ಅವರೆಲ್ಲ ಕೂಡಿಕೊಂಡು ಒಂದು ಹೋಟ್ಲ್ ಮಾಡೋಣ ಅಂತ. ಆ್ಯಕ್ಚುಲಾಗಿ ಸಿನಿಮಾ ಥಿಯೇಟ್ರ್ ಕಟ್ಟಬೇಕನ್ನೋ ವಿಚಾರದಲ್ಲೇ ಇದ್ದರು. ಅದಕ್ಕೋಸ್ಕರ ಜಮೀನು ತೊಗೊಂಡಿದ್ರು ಅಮ್ಮಾಜಿ. ಬೆಂಗಳೂರು ಹೋಟ್ಲ್ ಯಾವ ಥರ ಮಾಡ್ಬೇಕಂತ ನೋಡೋಕ್ಕೆ ಅಂತ ಬೆಂಗಳೂರಿಗೆ ಹೋದರು ಇವರೆಲ್ಲ ಸೇರಿ. ಅಲ್ಲೊಂದು ಯಾವುದೋ ದೊಡ್ಡ ಹೋಟ್ಲು ನೋಡಿದ್ರು. ಇದೇ ಥರ ದಾವಣಗೆರೆಯಲ್ಲಿ ಮಾಡಿದರೆ ಚೆನ್ನಾಗಿ ನಡೀತದೆ ಅಂತಂದೇಳಿ ತಾವು ವಾಸ ಮಾಡ್ತಿದ್ದಂಥ ಶಾಂತಿ ನಿಲಯನ ವಿಜಯ ಬ್ಯಾಂಕಿಗೆ 4 ಲಕ್ಷಕ್ಕೆ ಒತ್ತೆ ಇಟ್ಟರು. ಕಟ್ಟಿ 72ರಲ್ಲಿ ಕಟ್ಟಿದ್ದು ಮನೆ, 63ರಲ್ಲಿ ಕಟ್ಟಿದ್ದು ಮನೇನ 75ರಲ್ಲಿ 4 ಲಕ್ಷಕ್ಕೆ ಒತ್ತೆ ಇಟ್ಟರು. ಆ ದುಡ್ಡಿಂದ ಹೋಟ್ಲ್ ಸ್ಟಾರ್ಟ್ ಮಾಡಿದರು ಪಾರ್ಟ್ನರ್ಶಿಪ್ ಮೇಲೆ. ಅವರು ಸಕ್ರೆಯವರು ಮತ್ತು ಹೆಗಡಾಳವರು ಅಮ್ಮಾಜಿಯವರು ಎಲ್ಲ ಮಾಡಿದ್ರು. ಅವರಿಬ್ಬರು ಸ್ಲೀಪಿಂಗ್ ಪಾರ್ಟ್ನರ್ ಇದ್ದರು, ಆ್ಯಕ್ಟಿವ್ ಪಾರ್ಟ್ನರ್ ಇವರೇ ಇದ್ದರು. ಮಾಡಿದ್ರು, ಅದು ನಡೀಲಿಲ್ಲ. ಏನು ಹೋಟ್ಲ್ ಹೆಸರು ಸರ್? ಆ ಹೋಟ್ಲ್ ಹೆಸರು 9 ಜಮ್ಸ್ ಅಂತ. 9 ಜಮ್ಸ್ 9 ಮುತ್ತುಗಳು. ನಿಯೋಸೈನ್ ಬೋರ್ಡ್ ಅದು ಫಸ್ಟ್ ಟೈಮು. ಒಳಗಡೆ ಮೊಘಲ್ ಮಿರರ್ಸು, ಸೋಫಾ ಸೆಟ್ಟು, ಆಮೇಲೆ ಬಾರ್ ಕೌಂಟ್ರು, ಆಮೇಲೆ ಬ್ಯಾಂಡ್ ಸೆಟ್ಟು, ಮಿನಿ ಸಿನಿಮಾ ಹಾಲು. ಅವತ್ತಿಗೆ ಎಲ್ಲ ಮಾಡಿದ್ರು 4 ಲಕ್ಷ ಖರ್ಚು ಮಾಡಿ. ಅಷ್ಟೊತ್ತಿಗೆ 9 ತಿಂಗಳು ನಡೀಲಿಲ್ಲ ಅದು. 9ನೇ ತಿಂಗಳಿಗೆ ಬಂದಾಯಿತು. ವೇಟ್ರಸ್ ಎಲ್ಲ ಓಡೋದ್ರು. ದಾವಣಗೆರೆ ಒಳಗೆ ಬಾರಿಗೆ ಬಂದು ಕುಡಿಯೋದೇ ಒಂದು ತಪ್ಪು ಅನ್ನೋ ಭಾವನೆ ಇತ್ತಾಗ. ದಾವಣಗೆರೆ ಶ್ರೀಮಂತರೆಲ್ಲ ಬೆಂಗಳೂರಿಗೆ ಹೋಗಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ದಾವಣಗೆರೆ ಒಳಗೆ ಇದ್ದು ದೂರ ಮಾಡೋದು ಹೆಂಗೆ ಅನ್ನೋ ಒಂದು ಭಯ ಇತ್ತು. ಸೊ ಹಂಗಾಗಿ ಅದು ಲಾಸ್ ಆಯಿತು. ಲಾಸ್ ಆದ್ಮೇಲೆ ಭಾಳ ಕಷ್ಟಕ್ಕೆ ಈಡಾದರು. ಬ್ಯಾಂಕ್ ಬಡ್ಡಿ ತುಂಬೋದು ಕಷ್ಟ ಆಯಿತು. ಹಡ ಬೇರೆ ಇಟ್ಬಿಟ್ಟಿದ್ರು ಮನೆ. ಬ್ಯಾಂಕ್ ಬಡ್ಡಿ ಕಟ್ಟೋದು ಕಷ್ಟ ಆಯಿತು. ಒಂದು ದಿವಸ ನಾನು ರಾಮಕೃಷ್ಣ ಆಶ್ರಮದಿಂದ ಎಲ್ಲ ಎಜುಕೇಷನ್ ಮುಗಿಸ್ಕೊಂಡು ದಾವಣಗೆರೆಗೆ ಬಂದೆ. ಹೋಟ್ಲಲ್ಲಿ ಕೂತಿದ್ದೆ ಅಮ್ಮಾಜಿ ಜೊತೆ. ಆ ಕಷ್ಟ, ಆ ಬಡ್ಡಿಗೆ ಸಾಲಗಾರ ಬಂದು ಕೇಳೋದು ನೋಡಿ ಆ ತೆಳ್ಳೊಂದು ಗ್ಲಾಸ್ ತೊಗೊಂಡು ಹಣಿಗೆ ತೊಗೊಂಡು ಹೊಡ್ಕೊಂಡು ರಕ್ತ ಎಲ್ಲ ಬಂದು. ಯಾರಾದರೂ ಬಿಲ್ಡಿಂಗ್ ಬಿಟ್ಟರೆ ಸಂತೋಷ ಪಡ್ತಾರೆ, ಸದ್ಯ ಟೆನೆಂಟ್ ಬಿಟ್ಟನಲ್ಲಪ್ಪ ನಮ್ಮ ಬಿಲ್ಡಿಂಗ್ ಅಂತ. 9 ತಿಂಗಳಿಗೆ ನಾವು ಬಿಲ್ಡಿಂಗ್ ಬಿಟ್ಟಿದ್ದಕ್ಕೆ ಅಮ್ಮಾಜಿ ಮೇಲೆ ಕೇಸ್ ಮಾಡ್ದ ಬಿಲ್ಡಿಂಗ್ ಓನರು. ಇವ್ರು ಬರ್ಕೊಟ್ಟಿದ್ದು 2 ವರ್ಷ, ಇವ್ರು 11 ತಿಂಗಳಿಗೆ ಬಿಟ್ಟಿದ್ದಾರೆ ಅಂತ ಕೇಸ್ ಹಾಕಿದ್ದ ಅವನು. ಆ ಕೇಸನ್ನ ಎದುರಿಸಿದ್ವಿ. ಅದಕ್ಕೂ ನಾನೇ ಅಡ್ಡಾಡಿದೆ. ನನಗಿನ್ನೂ ಮೀಸೆನೇ ಬಂದಿರಲಿಲ್ಲ. ಆಗಲೇ ಕೋರ್ಟ್ ಕಟ್ಟಿ ಅಮ್ಮಾಜಿ ಸಲುವಾಗಿ ಹತ್ತಿದೆ ನಾನು. ಒಬ್ಬರು ನಾರಾಯಣ ವಕೀಲರಿದ್ದರು, ನಾರಾಯಣ್ ಅಂತ, ಅವ್ರ ಜೊತೆ ಆ ಕೇಸನ್ನ ಗೆದ್ದೆ. ಅದಾದಮೇಲೆ ಅಮ್ಮಾಜಿನ ಏನಾದರೂ ಮಾಡಿ ಕೋರ್ಟಿಗೆ ತಗೊಂಡೋಗ್ಬೇಕು, ಕೋರ್ಟ್ನ ನಿಲ್ಲಿಸ್ಬೇಕು, ಚಿಂದೋಡಿಲಿಲ್ಲ ಅಂತ ಹಠ ತೊಟ್ಟದಂಥವರು ಇದ್ದಾರೆ. ಅದು ಮಾಡಿದವರು ಇದ್ದಾರೆ. ಅದಾದ ನಂತರ ಅಮ್ಮಾಜಿ ಪರವಾಗಿ ಮತ್ತೆ ಡಿಸ್ಟಿಕ್ ಕೋರ್ಟಲ್ಲಿ ಗೆದ್ದೆ. ಈ ಹೋರಾಟಗಳು ಸತತವಾಗಿ ಅಲ್ಲಿಂದ ನನಗೆ ಅಮ್ಮಾಜಿಯವ್ರ ಸಲುವಾಗಿ ಹೇಳಿದೆ. ಅದಾದ ನಂತರ ಬೇಡ ಈ ಹೋಟ್ಲದ್ದಂದೆ ನಮಗೆ ಒಲಿಯಲ್ಲ, ನಮ್ಮದು ದಾಸೋಹ ಮಂತನ, ಆಮೇಲೆ ಸಮಾಜದಿಂದ ಮತ್ತು ಮಠದಿಂದ ಏ ನಾನ್ ವೆಜ್ ಹೋಟ್ಲ್ ಮಾಡಿಲ್ಲ ಅಂತ ಬಹಿಷ್ಕಾರವಿತ್ತು. ಅದು ಆಯಿತು. ಆದರೆ ಒಂದು ದಿವಸನ ಅಮ್ಮಾಜಿಯವ್ರು ಹೋಗಲಿಲ್ಲ ಹೋಟ್ಲಿಗೆ. ಒಂದು ಕೋಳಿ ಕೊಯ್ದರೆ ಎಷ್ಟು ರೇಟ್ ಆಗುತ್ತೆ ಅಂತ ಪಾಪ ಅವ್ರಿಗೇನು ಗೊತ್ತು, ಯಾರೋ ಮ್ಯಾನೇಜರ್ ಮಾಡ್ತಿದ್ರು, ಯಾರೋ ಮಾಡ್ತಿದ್ರು, ಬಟ್ ಜನರೊಳಗೆ ಸಮಾಜದೊಳಗೆ ಆಕೆ ಮಾಡಿದ್ಲು ಹೋಟ್ಲು ಅನ್ನೋದು ಬಂದ್ಬಿಡ್ತು. ಅವರು ಸ್ಲೀಪಿಂಗ್ ಪಾರ್ಟ್ನರ್ದೇನು ಹೆಸರೇ ಬರಲಿಲ್ಲ. ಅವ್ರು ಈಗ ಇಲ್ಲಿಯವ್ರು ಅರಲೇ ಇಲ್ಲ, ದಾವಣಗೆರೆಯವ್ರು ಅರಲೇ, ಬೇರೆ ಊರವ್ರಿದ್ದರು. ಹಿಂಗಾಗಿ ಆ ಆಪಾದನೆ ಅಮ್ಮಾಜಿಯವ್ರಿಗೆ ಜಾಸ್ತಿ ಬಂತು. ಇದೆಲ್ಲ ಆಘಾತಗಳಾಗಿತ್ತು. ಆಘಾತ ಆಯಿತು, ಭಾಳ ಆಘಾತ ಆಯಿತು. ಓಕೆ, ಅದಾದಮೇಲೆ ಏನು ಮಾಡಿದ್ರು, ಬೇಡ ಏನಾದರೂ ಮಾಡಿ ನಾವು ರಂಗಭೂಮಿಗೆ ಹೋಗೋದ್ರೆ ಒಳ್ಳೆಯದು ಅಂತ ಹೇಳಿ ಅಮ್ಮಾಜಿಯವರ ಸ್ವಂತ ಕಂಪ್ನಿ ಮಾಡಿದರು. ಹಾಂ, ಕರಿಬಸವೇಶ್ವರ ಅಲ್ಲ, ಮಾಲಗ ಅಣ್ಣಾರ ಕಂಪ್ನಿ ನಡೀತಾ ಇತ್ತು. ಅವ್ರ 5 ಜನ ಅಂತ ಬಂದ್ರೆ ಕಂಪ್ನಿ ನಡೀತಾ ಇತ್ತು. ಶ್ರೀ ಗುರು ಕೆ.ಬಿ.ಆರ್. ಡ್ರಾಮಾ ಕಂಪ್ನಿ ಅಂತ ಆಗ್ಬಿಟ್ಟಿತ್ತು. ಕರಿಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಅನ್ನೋದು ಹೋಗಿ ಅಲ್ಲ ಕೆ.ಬಿ.ಆರ್. ಆಗ್ಬಿಟ್ಟಿತ್ತು 55ರಲ್ಲಿ. ಅಮ್ಮಾಜಿಯವರ ಕಂಪ್ನಿಯಲ್ಲಿದ್ದಾಗ ಕೆ.ಬಿ.ಆರ್. ಆಯಿತು. ಅಮ್ಮಾಜಿಯವ್ರು ಅನ್ನೋದು ಅಣ್ಣಂದು ಹೆಂಗೋ ಶ್ರೀ ಗುರು ಕೆ.ಬಿ.ಆರ್. ಡ್ರಾಮಾ ಕಂಪ್ನಿ ಇದೆಲ್ಲ, ನಾನು ಬರೀ ಕೆ.ಬಿ.ಆರ್. ಡ್ರಾಮಾ ಕಂಪ್ನಿ ಅಂತ ಇಟ್ಕೊಂಡ್ರಾಯ್ತು ಅಂತಂದೇಳಿ ಕೆ.ಬಿ.ಆರ್. ಡ್ರಾಮಾ ಕಂಪ್ನಿ ಅಂತ 77ರಲ್ಲಿ ಮತ್ತೆ ಅವ್ರು ಪ್ರಾರಂಭ ಮಾಡಿದ್ರು ಅಮ್ಮಾಜಿ. ಅವಾಗ ಆ ಕಂಪ್ನಿ ಪ್ರಾರಂಭ ಮಾಡಿದ ಮೊದಲನೇ ನಾಟಕ ಯಾವುದು ಸರ್? ಗುಣಸಾಗರಿ. ಅಮ್ಮನೇ ಗುಣಸಾಗರಿ ಪಾತ್ರ ಮಾಡಿದ್ರು. ಸೂಪರ್ ಡೂಪರ್. ಅವಾಗೆಲ್ಲ ಟ್ರಿಕ್ ಶಾಟ್ಸ್ ಇದ್ವು. ಆಮೇಲೆ ನಮ್ಮ ಮಾವನ ಹಿರೇಮಗ ಬಂಗಾರೇಶ್ವರು ಅವ್ರ ಅಮ್ಮಾಜಿ ಜೊತೆಗೆ ಇದ್ದರು. ಅಮ್ಮಾಜಿಗೆ ಭಾಳ ರೈಟಾಗಿ ಕೆಲಸ, ಅವ್ರನ್ನ ಬೆಳೆಸಿ ಸಾಕಿ ಅಮ್ಮಾಜಿಗೆ ಸಪೋರ್ಟಾಗಿ ನಿಂತಾರಂದರೆ ಚಿಂದೋಡಿ ಬಂಗಾರೇಶ್ ಅವರು, ಆಮೇಲೆ ಅವ್ರ ತಂಗಿ ಸರ್ವಮಂಗಳಮ್ಮನವರು, ಆಮೇಲೆ 5ನೇ ಅಣ್ಣನ ಮಗ ಶಂಭುಲಿಂಗಪ್ಪ, ಆಮೇಲೆ ನಮ್ಮ ಮಾವ ಬಂಗಾರೇಶ್ವರ ತಮ್ಮ ಶ್ರೀಕಂಠೇಶ್, ಇವರೆಲ್ಲರೂ ಅಮ್ಮಾಜಿಗೆ ಸಪೋರ್ಟಾಗೇ ಇದ್ದರು. ಹಿಂಗಾಗಿ ಅಮ್ಮಾಜಿಯವ್ರದ್ದು 2ನೇ ಕಂಪ್ನಿ ಸ್ಟಾರ್ಟ್ ಆಯಿತು, ಬ್ರ್ಯಾಂಚು. ಓಕೆ, ಈಗ ಯಜಮಾನ್ರದ್ದು ಕಂಪ್ನಿ ಇತ್ತು. ಅಣ್ಣನ ಕಂಪ್ನಿ ನಡೀತಾ ಇತ್ತು, ತಂಗಿ ಕಂಪ್ನಿನೂ ನಡೀತಾ ಇತ್ತು. ಸೊ ನಾಟಕದ ಸಿನಿಮಾ ಹೇಗೆ ಬಂದಿತ್ತು? ಅಲ್ಲಿನಮ್ಮನವರು ಪಂಡ್ರಿಬಾಯಿ ಅವರ ಜೊತೆಗೆ ಪಾತ್ರ ಮಾಡಿದಾಗ ಅವ್ರದ್ದೇ ಪ್ರೊಡಕ್ಷನ್ ಕೆಲವೊಂದು ಇದಕ್ಕೆ ಹೋದಾಗ ಸಹಿತ ದುಡ್ಡಿನ ಬದಲಿ, ಸಂಭಾವನೆ ಬದಲಿ ಅವರಿಗೆ ನೆನಪಾಗಿ ಒಂದು ಸರ ಕೊಟ್ಟಿದ್ದಾರೆ, ಬಂಗಾರದ ಸರ ಕೊಟ್ಟಿದ್ದಾರೆ ಪಂಡ್ರಿಬಾಯಿ ಅವರು. ಅವ್ರು ತೊಂದರೆಯಲ್ಲಿದ್ದಾಗ ಮತ್ತೆ ಅಮ್ಮಾಜಿಯವರು ಹೋಗಿ ಸಹಾಯ ಮಾಡಿದ್ದಾರೆ.